ಬಾಬಾ ಏನು ಜಾತ್ರೆ, ಏನು ಜನ, ಎಷ್ಟು ಚೆನ್ನಾಗಿತ್ತು ಮಿಂಕು, ನೀನ್ ನೋಡಿದ್ಯಾ? ಹೌದು ಡಿಂಕು, ಎಲ್ರು ಬರ್ತಾ ಇದ್ರು. ನಾವು ಜಾತ್ರೆಗೆ ಹೋಗಿ ಏನೇನ್ ಖರೀದಿ ಮಾಡಬಹುದು ಅಂತ ವಿಚಾರ ಮಾಡ್ತಾ ಇದ್ದೆ. ಬಹಳ ಖುಷಿ ಆಯ್ತು ನನಗಂತೂ ಆ ಜಾತ್ರೆಯಲ್ಲಿ. ನಾನ್ ನಿನ್ನೆ ಅಷ್ಟೇ ಹೋಗಿ ಬಂದೆ. ಹೌದಾ? ರಿಂಕು ನೀನು ಬರ್ತೀಯಲ್ಲ? ನಾನು ಬರ್ತೇನೆ, ನನಗೂ ಕುತೂಹಲ ಉಂಟು ಏನೇನು ಬರ್ತವೆ ಅಂತ ಹೇಳಿ. ಬಹಳ ಕುತೂಹಲ ಉಂಟು, ನಾನು ಬರ್ತೇನೆ ನಿಮ್ ಜೊತೆಯಲ್ಲಿ. ನಾನು ಜಾತ್ರೆಗೆ ಬರ್ತೀನಿ. ನಾನು ನಿನ್ನೆ ಅಪ್ಪನ ಜೊತೆಗೆ ಜಾತ್ರೆಗೆ ಹೋಗಿದ್ದೆ. ನಾನು ತೊಟ್ಲಾಸ್ತಿದೆ, ತೊಟ್ಲಾಟ ಆಡಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಬೋಟ್ಗೆ ಸ್ವೀ 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 ಅಂತೇಳಿ ನಾನು ಬೋಟಲ್ಲಿ ಈಜಾಡಿದೆ ಗೊತ್ತಾ? ನನಗೂ ತೊಟ್ಲು ಅಂದ್ರೆ ತುಂಬಾ ಇಷ್ಟ. ಕನಸುವಲ್ಲ ನನಸು ಅಲ್ಲ ಮನದಲ್ಲಿ ಮೂಡಿದ ಚಿತ್ರವಿದು. ಕನಸು ಅಲ್ಲ ನನಸು ಅಲ್ಲ ಮನದಲ್ಲಿ ಮೂಡಿದ ಚಿತ್ರವಿದು. ಅಂದ್ರೆ ಇನ್ನ ತ್ರಿಜ್ಯ ಯಾವಾಗ್ಲೂ ಕೇಂದ್ರದಿಂದ ಪರಿಧಿವರೆಗೆ ಅಷ್ಟೇ ಹೋಗ್ತೈತಿ. ಹಾ ಹೌದಿಲ್ಲ ಅಂದ್ರೆ ಅದು ಕೇಂದ್ರ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಅಂದ್ರೆ ಕೇಂದ್ರ ಹೇಳಿದ ಮಾತನ್ನ ಕೇಳ್ತಾ ನೀ ಎಲ್ಲಿ ಹೋಗಂತೀಯಲ್ಲ ಅಲ್ಲೇ ಹೋಗ್ತೀನಿ, ನೀ ಯಾವ ಕೆಲಸ ಮಾಡಂತೀಯಲ್ಲ ಅಷ್ಟ ಮಾಡ್ತೀನಿ. ಆದ್ರೂ ನಿಮ್ಗೆ ನಾ ಅಂದ್ರೆ ಕಾಳಜಿನೇ ಇಲ್ಲ. ಇಂದು ಕಾಡಿನ ರಾಜನಾದಂತಹ ಸಿಂಹನ ಜನ್ಮದಿನೋತ್ಸವ. ಎಲ್ಲಾ ಪ್ರಾಣಿಗಳು ಸೇರಿ ಸಾಮರಸ್ಯದಿಂದ ಬದುಕುತ್ತಾ ಸಿಂಹನ ಜನ್ಮದಿನೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ವಿಜೃಂಭಣೆಯಿಂದ. ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು. ಮೃಗರಾಜನಿಗೆ ಜನ್ಮ ದಿನ, ಅದು ಎಲ್ಲ ಪ್ರಾಣಿಗಳು ನಲಿವ ದಿನ. ನಾಟ್ಯವನ್ನು ಮಾಡುತ್ತ ನವಿಲು ಬಂತು. ಮೃಗರಾಜ, ನಿನಗೆ ಜನ್ಮದಿನದ ಶುಭಾಶಯಗಳು. ಧನ್ಯವಾದಗಳು. ಇಂದು ನಾನು ನಿನ್ನ ಜನ್ಮದಿನೋತ್ಸವಕ್ಕೆ ನಾಟ್ಯವನ್ನು ಮಾಡುತ್ತೇನೆ. ಮೋಡಗಳ ಮೋಡಗಳ ನವಿಲು ಕುಣಿಯುತ್ತಿದೆ ನೋಡೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೀ ನೋಡ. ಆಡೋಣ ಬನ್ನಿ, ಆಡೋಣ ಬನ್ನಿ ಅತ್ತಲು ಇದ್ದಾಳೆ. ಆಡೋಣ ಬನ್ನಿ, ಆಡೋಣ ಬನ್ನಿ ಅತ್ತಲು ಇದ್ದಾಳೆ. ಹಾಕೋಣ ಬನ್ನಿ, ಹಾಕೋಣ ಬನ್ನಿ ರಾಜಗೆ ಹೂಮಾಲೆ. ಹಾಕೋಣ ಬನ್ನಿ, ಹಾಕೋಣ ಬನ್ನಿ ರಾಜಗೆ ಹೂಮಾಲೆ. ಬನ್ನಿ ಬನ್ನಿ ಎಲ್ಲರೂ ಗಣಿತ ಲೋಕಕ್ಕೆ ಹೋಗೋಣ. ಬನ್ನಿ 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 ಗಣಿತ ಲೋಕಕ್ಕೆ ಹೋಗೋಣ. ಬಹಳ ಸಂತೋಷದಿಂದ ಹಾಡನ್ನು ಹೇಳ್ತಾ ಇದ್ದಾರೆ ಅಂತ ತಿಳಿಬೇಡಿ ಎಲ್ಲರೂ. ಈಗ ನೋಡಿ ಎಷ್ಟಂತ ಪ್ರತಿಯೊಬ್ಬರನ್ನು ಸಂಭಾಳಿಸೋದು ನನಗೆ ಸಾಕಾಗಿ ಹೋಗಿದೆ. ನಾನು ಹೆಚ್ಚು ನೀನು ಹೆಚ್ಚು ಅಂತ ಎಲ್ಲರೂ ಕಚ್ಚಾಡ್ತಾ ಇದ್ದಾರೆ. ಬಂಧನ ಇಲ್ಲದ ಸುಂದರ ಲೋಕವು, ಬಂಧನ ಇಲ್ಲದ ಸುಂದರ ಲೋಕವು, ಕನಸಿಗೂ ಆಡಿದ ನಾಟಕವು, ಕನಸಿಗೂ ಆಡಿದ ನಾಟಕವು, ಬಂಧನ ಇಲ್ಲದ ಸುಂದರ ಲೋಕವು, ಕನಸಿದು ಆಡಿದ ನಾಟಕವು, ಬಂಧನ ಇಲ್ಲದ ಸುಂದರ ಲೋಕವು, ಕನಸಿದು ಆಡಿದ ನಾಟಕವು. ಕನಸು ಅಲ್ಲ ನನಸು ಅಲ್ಲ, ಕನಸು ಅಲ್ಲ ನನಸು ಅಲ್ಲ, ಮನದಲ್ಲಿ ಮೂಡಿದ ಚಿತ್ರವಿದು,
ಮನದಲ್ಲಿ ಮೂಡಿದ ಚಿತ್ರವಿದು, ಕನಸು ಅಲ್ಲ ನನಸು ಅಲ್ಲ ಮನದಲ್ಲಿ ಮೂಡಿದ ಚಿತ್ರವಿದು, ಕನಸು ಅಲ್ಲ ನನಸು ಅಲ್ಲ ಮನದಲ್ಲಿ ಮೂಡಿದ ಚಿತ್ರವಿದು. ನಾಲ್ಕು ಸೆಷನ್ಗಳನ್ನ ಒಂದು ಗಳಿಗನು ಪುರ್ಸತ್ತಿಲ್ಲದೆ ಎಂಜಾಯ್ ಮಾಡಿದ್ವಿ. ಮಕ್ಕಳನ್ನ ಹೆಂಗ್ ಎಂಗೇಜ್ ಇಡಬೇಕು ಅನ್ನೋದು ಇದ್ರಲ್ಲಿ ನಾವು ಕಲ್ತ್ಕೊಂಡ್ವಿ. ನಾವು ಕಲಿ ಕಲಿಸೋದ್ರಲ್ಲಿ ಮುಖ್ಯ ಉದ್ದೇಶನೇ ಅದು ಅನ್ಕೊಳ್ತೇನೆ. ನಾನು ಇಲ್ಲಿ ಕಲ್ತಿದ್ದೇನೆ ಮಕ್ಕಳನ್ನ ಹೆಂಗ್ ಕಲಿಸ್ಬೇಕು, ಅವ್ರನ್ನ ಹೆಂಗ್ ಎಂಗೇಜ್ ಇಡಬೇಕು ಅನ್ನೋದು ತುಂಬಾ ಖುಷಿ ಆಯ್ತು. ನಮ್ಗೆ ಇವತ್ತಿನ ದಿನ ಹೆಂಗ್ ಕಳೀತು ಅಂತ ಖಂಡಿತ ಗೊತ್ತಾಗಲಿಲ್ಲ, ಅಷ್ಟು ಜನರಿಗೂ ಅನ್ಕೊಳ್ತೇವೆ. ಇವತ್ತು ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ವಿ ಆರ್ ವೆರಿ ಎಂಗೇಜ್ಡ್. ಅದನ್ನ ಆ ಎಂಗೇಜ್ ಆಕ್ಟಿವಿಟಿ ತುಂಬಾ ಖುಷಿ ಕೊಡ್ತು. ಎಲ್ಲರೂ ಅನುಭವಿಸಿದ್ವಿ, ಹೊಸ್ತನ್ ಕಲ್ತ್ವಿ, ಹೊಸ್ತನ ಇತ್ತು, ಸಂತೋಷ ಆಯ್ತು ಸರ್. ಹೆಚ್ಚಾಗಿ ಹೊರೇನೆ ಅನ್ಕೋತೇವೆ ಸರ್, ಎರಡನ್ನೂ ಕಂಬೈನ್ ಮಾಡಿ ಮಕ್ಕಳಿಗೆ ಡಬಲ್ ಸಲ ವರ್ಕ್ ಬುಕ್ ಮಾಡ್ಸೋದು ಅದು ಇದು ಅಂತೇಳಿ ಸರಿನ ಅನ್ಕೊಂಡ್ರೆ ಭಾಳ ಟೆನ್ಷನ್ ಆಗ್ತಿತ್ತು. ಆದ್ರೆ ಈಗೇನು ಅನ್ಸುತ್ತಂದ್ರೆ ಎರಡನ್ನೂ ಕಂಬೈನ್ ಮಾಡ್ಕೊಂಡು ಈ ಚಟುವಟಿಕೆಗಳ ಮೂಲಕ ಕಲ್ತಿದ್ರೆ ನಮ್ಮ ಟೈಮು ಸೇವ್ ಆಗ್ತೈತಿ ಮತ್ತು ಮಕ್ಕಳಿಗೂ ಬೇಗ ಅರ್ಥ ಆಗ್ತೈತಿ ಅಂತ ನಮಗೆ ಅನಿಸ್ತದೆ.